ಸಂಸತ್ಗೆ ನುಗ್ಗಿ ಸ್ಮೋಕ್ ಬಾಂಬ್ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿಗೆ ಎರಡು ಬಾರಿ ಬಂದ್ ಹೋಗಿದ್ನಂತೆ ಸಾಗರ್ ಪ್ರಕರಣದ ಒನ್ ಸಾಗರ್ ಮೈಸೂರಿನಲ್ಲಿ ಓಡಾಡ್ಕೊಂಡಿದ್ದ ಬಂಧಿತ ಆರೋಪಿ ಸಾಗರ್ ಅನ್ನೋದು ಗೊತ್ತಾಗ್ತಾ ಇದೆ ಮೈಸೂರಿಗೆ ಭೇಟಿ ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬಸ್ಥರನ್ನ ಕೂಡ ಪ್ರಶ್ನೆ ಮಾಡಿದಾಗ ಅವರು ಕೂಡ ಒಪ್ಕೊಂಡಿದ್ದಾರೆ ಮೈಸೂರಿನಲ್ಲಿ ಬೇರೆ ಇನ್ಯಾರನ್ನಾದ್ರೂ ಸಂಪರ್ಕ ಈತ ಮಾಡಿದ್ನಾ ಈತನ ಸಂಪರ್ಕಕ್ಕೆ ಇನ್ಯಾವುದಾದ್ರೂ ಸಂಘಟನೆಯ ಸದಸ್ಯರು ಬಂದಿದ್ರಾ ಈ ಪ್ರಶ್ನೆಗೂ ಕೂಡ ಪೊಲೀಸರು ಸದ್ಯಕ್ಕೆ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಮೈಸೂರಲ್ಲಿ ಎಲ್ಲೆಲ್ಲಿ ಓಡಾಡಿದ್ದ ಎಲ್ಲೆಲ್ಲಿ ಈತನಿಗೆ ಶೆಲ್ಟರ್ ಕೊಡೋ ಕೆಲಸ ಆಗಿತ್ತು ಆ ಸೇಫ್ ಶೆಲ್ಟರ್ ಕೊಟ್ಟವ್ರು ಯಾರು ಅವರ ಆಲೋಚನೆಗಳು ಏನಾಗಿತ್ತು ಯಾಕಂದ್ರೆ ಇವರು ಆ ಸ್ಮೋಕ್ ಬಾಂಬ್ ಬೆಸದ ಪ್ರಕರಣ ಇದೆಯಲ್ಲ ಅದರ ಇಂಟೆನ್ಷನ್ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ ಕೇವಲ ಇಲ್ಲಿ ಪ್ರಧಾನಿ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅನ್ನೋದು ಮಾತ್ರ ಇಂಟೆನ್ಶನ್ ಕಾಣಿಸ್ತಾ ಇಲ್ಲ ಬಿಕಾಸ್ ಆಲ್ಮೋಸ್ಟ್ ಕೆಲವು ಮಾಹಿತಿ ಪ್ರಕಾರ ಹದಿನೆಂಟು ಹತ್ತೊಂಬತ್ತು ತಿಂಗಳಿಂದ ಇವರು ಪ್ರಿಪರೇಷನ್ ಮಾಡ್ತಾ ಇದ್ರು ಸದಾ ಇದ್ರ ಬಗ್ಗೆನೇ ಈ ಪ್ಲಾನ್ ಎಕ್ಸಿಕ್ಯೂಷನ್ ಬಗ್ಗೆನೆ ಜಪಿಸ್ತಾ ಇದ್ರು ಅನ್ನೋದು ಗೊತ್ತಾಗಿರೋದ್ರಿಂದ ತುಂಬಾ ಸೀರಿಯಸ್ ಆಗಿ ಐ ಬಿ ಹಾಗೂ ಕೇಂದ್ರ ಗುಪ್ತಚರ ಇಲಾಖೆಯ ತಂಡದ ಸದಸ್ಯರು ಕೂಡ ಇದನ್ನ ಪರಿಗಣಿಸಿದ್ದಾರೆ ಹೀಗಾಗಿ ಆರೋಪಿ ಸಾಗರ್ ಶರ್ಮಾಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನ ಕೂಡ ಕಲೆ ಹಾಕೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಾಗರ್ ಬ್ರೈಟ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ ಕೆಪಿ ನಾಗರಾಜ್ ಕೆಪಿ ನಾಗರಾಜ್ ಈಗ ಅಧಿಕಾರಿಗಳ ತನಿಖೆ ಹೇಗೆ ಸಾಕ್ತು ಆ ರೂಮನ್ನು ಸೀಸ್ ಮಾಡೋಕ್ಕೂ ಮುಂಚೆ ಏನೆಲ್ಲ ಮಾಹಿತಿಯನ್ನು ಕಂಡುಕೊಂಡ್ರು ಏನಾದ್ರೂ ಒಂದಷ್ಟು ಇನ್ಸೈಡ್ ಮಾಹಿತಿಗಳು ಸಿಕ್ಕಿದೆಯಾ ಮತ್ತೆ ಪ್ರಮುಖವಾಗಿ ಕೇಂದ್ರ ಗುಪ್ತಚರ ಇಲಾಖೆ ಇರ್ಬೋದು ಮತ್ತು ರಾಜ್ಯ ಆಂತರಿಕ ಭದ್ರತಾ ಪಡೆಯ ಅಧಿಕಾರಿಗಳು ಇರ್ಬೋದು ನಿನ್ನೆಯೂ ಕೂಡ ಭಾಳ ಹೊತ್ತಿನವರೆಗೂ ಕೂಡ ಇದು ಮನೋರಂಜನ್ ಅವರ ನಿವಾಸ ಅವರ ಪೋಷಕರ ವಿಚಾರಣೆಯನ್ನು ಕೂಡ ನಡೆಸಿದ್ದಂಥದ್ದು ಪೋಷಕರ ಬಳಿಯಲ್ಲಿ ಅಗತ್ಯವಾದಂತಹ ಮಾಹಿತಿಗಳನ್ನು ಕೂಡ ಪಡೆದುಕೊಂಡದ್ದು ಪಡೆದುಕೊಂಡಿದ್ದರು ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಮನೋರಂಜನ್ ಇದ್ದಂತಹ ರೂಮ್ ರಮ ಪುಸ್ತಕಗಳು ಮತ್ತು ಬೇರೆ ವಸ್ತುಗಳು ಇದ್ದಂತಹ ರೂಮನ್ನು ಸಂಪೂರ್ಣವಾಗಿ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಸೀಸ್ ಮಾಡಿ ಅದಕ್ಕೆ ಬೀಗವನ್ನು ಕೂಡ ಬೀಗವನ್ನು ಕೂಡ ತೆಗೆದುಕೊಂಡು ಅವರೇ ಹೋಗಿದ್ದಾರೆ ಇನ್ನು ಯಾರು ಕೂಡ ಈ ರೂಮ್ ಒಳಗಡೆ ಎಂಟ್ರಿ ಆಗಬಾರ್ದು ಅನ್ನುವಂಥ ಸೂಚನೆಗಳು ಕೂಡ ಹಿನ್ನೆಲೆಯಲ್ಲಿ ಆ ಒಂದು ರೂಮಿನ ಕೀಯನ್ನು ಕೂಡ ಕೇಂದ್ರ ಗುಪ್ತಚರ ಇಲಾಖೆ ಅಧಿಕಾರಿಗಳು ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಎಲ್ಲ ರೀತಿಯಾದಂತಹ ಮಾಹಿತಿಗಳನ್ನು ಪೋಷಕರ ಬಳಿಯಿಂದ ಅವರು ಪಡೆದುಕೊಂಡಿರುವಂಥದ್ದು ಪ್ರಮುಖವಾಗಿ ಈ ಒಂದು ಆರಂಭಿಕವಾದಂಥ ವಿಚಾರಣೆಯಲ್ಲಿ ಎರಡು ಅಂಶಗಳು ಸ್ಪಷ್ಟವಾಗ್ತಾ ಏನು ಅಂತ ಅಂದರೆ ಶರ್ಮಾ ಕೂಡ ಇಲ್ಲಿಗೆ ಬಂದಿದ್ದ ಎರಡು ಬಾರಿ ಮೈಸೂರಿಗೆ ಆತ ಎರಡು ಬಾರಿ ಬಂದಿದ್ದ ಇದೇ ಮನೆಗೆ ಬಂದು ಊಟವನ್ನು ಕೂಡ ಮಾಡಿದ್ದ ಅನ್ನುವಂಥದ್ದು ಪೋಷಕರ ಮೂಲಕವಾಗಿ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ ಅಲ್ಲಿಗೆ ಒಂದಂತೂ ಕ್ಲಾರಿಟಿ ಇದೆ ಮೈಸೂರಿಗೆ ಬಂದು ಇಲ್ಲಿಯೇ ಕೆಲವೊಂದಿಷ್ಟು ಪ್ಲಾನ್ಗಳನ್ನು ಮಾಡಿದ್ರ ಅನ್ನುವಂಥ ಅನುಮಾನಗಳು ಕೂಡ ಈಗ ದಟ್ಟವಾಗ್ತಾ ಇದೆ ಅದರ ಜೊತೆಗೆ ಏನು ಇವನು ಯಾವುದೇ ರೀತಿಯ ಮನೋರಂಜನ್ ಯಾವುದೇ ರೀತಿಯಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಆದರೂ ಕೂಡ ಮನೋರಂಜನ್ ದೆಹಲಿಗೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ವಿಮಾನಗಳಲ್ಲಿ ಓಡಾಡ್ತಾ ಇದ್ದ ಅನ್ನೋದಾದರೆ ಅವನಿಗೆ ಹಣ ಎಲ್ಲಿಂದ ಬರ್ತಾ ಇತ್ತು ಅನ್ನುವಂಥದ್ದು ಈ ದೃಷ್ಟಿಯಿಂದಾಗಿ ಅವನ ಮೈಸೂ ಮೈಸೂರಿನಲ್ಲೇ ಇರುವಂಥ ಒಂದು ಬ್ಯಾಂಕಿನ ಅಕೌಂಟ್ ಏನು ಪಾಸ್ಬುಕ್ ಕೂಡ ಪೊಲೀಸ್ ಅಧಿಕಾರಿಗಳಿಗೆ ಸಿಕ್ಕಿದೆ ಹಾಗಾಗಿ ಆ ಬ್ಯಾಂಕಿನಲ್ಲಿರುವಂಥ ಟ್ರಾನ್ಸಾಕ್ಷನ್ ಬಗ್ಗೆಯೂ ಕೂಡ ಈಗಾಗಲೇ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಯಾರಿಂದ ಅವನಿಗೆ ಹಣ ಬರ್ತಾ ಇತ್ತು ಎಲ್ಲಿ ಅದನ್ನು ಡ್ರಾ ಮಾಡ್ಕೊಳ್ತಾ ಇದ್ದ ಅನ್ನುವಂಥದ್ದನ್ನು ಕೂಡ ಅಧಿಕಾರಿಗಳು ಇಳಿದಿದ್ದಾರೆ ಒಂದು ಕಡೆಯಲ್ಲಿ ದೆಹಲಿಯ ಮಟ್ಟದಲ್ಲಿ ಆರೋಪಿಗಳ ವಿಚಾರಣೆ ತೀವ್ರಗತಿಯಲ್ಲಿ ನಡೀತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಆರೋಪಿಯ ಎರಡನೇ ಆಗಿರುವಂತಹ ಮನೋರಂಜನೆ ನಿವಾಸ ಇರ್ಬೋದು ಅಥವಾ ಆತನ ಪೋಷಕರ ವಿವರಗಳನ್ನು ಕೂಡ ತೆಗೆದುಕೊಂಡು ಯಾಕೆಂದರೆ ಇದು ತುಂಬಾ ಗಂಭೀರದಲ್ಲಿ ಗಂಭೀರವಾದಂತಹ ಪ್ರಕರಣ ಹಾಗಾಗಿ ಪ್ರತಿಯೊಂದು ಎಳೆಯೂ ಕೂಡ ಇಲ್ಲಿ ತನಿಖೆಯಾಗೆ ಬಹಳ ಮುಖ್ಯವಾಗಿರುತ್ತೆ ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಮಮತಾ ಕೆ ಪಿ ನಾಗರಾಜ್ ಇದ್ರ ಜೊತೆಗೆ ಸಾಗರ್ ಶರ್ಮಾ ಎರಡು ಸಲ ಬಂದಿದ್ದ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ತಾವು ಕೊಡ್ತಾ ಇದ್ರಲ್ಲ ಆತ ಬಂದ ಸಂದರ್ಭದಲ್ಲಿ ಎಲ್ಲಿ ಸ್ಟೇ ಆಗ್ತಾ ಇದ್ದ ಶೆಲ್ಟರ್ ಕೊಡೋ ಕೆಲಸ ಹೇಗಾಗ್ತಾ ಇತ್ತು ಮತ್ತೆ ಆತನ್ ತಂದೆ ಹೇಳೋ ಪ್ರಕಾರ ಅವ್ರು ಅಷ್ಟೊಂದು ಆರ್ಥಿಕ ಸದೃಢರಲ್ಲ ಇಷ್ಟಾದ್ರೂ ಇಂತ ಅಪಾಯಕಾರಿ ಕೆಲಸಗಳಿಗೆ ಆತ ಮುಂದಾಗಿದ್ದ ಅಂದ್ರೆ ಆತನಿಗೆ ಯಾರಾದ್ರೂ ಆರ್ಥಿಕ ಸಹಾಯ ಮಾಡಿದ್ರು ಅಂತ ಏನಾದರೂ ಮಾಹಿತಿ ಇದೆಯಾ ಎರಡೂ ಪ್ರಶ್ನೆಗೆ ಉತ್ತರ ಕೊಡೋದಾದ್ರೆ ಮಮತಾ ಪೋಷಕರು ಸ್ಪಷ್ಟವಾಗಿ ಹೇಳಿರುವಂಥದ್ದು ಶರ್ಮ ಎರಡು ಬಾರಿ ಈ ಮನೆಗೆ ಬಂದಿದ್ದ ಬಂದು ಊಟ ಮಾಡಿದ್ದ ಆದರೆ ಅವನು ಇಲ್ಲಿ ತಂಗಿಲ್ಲ ಅಂತ ಅವರಿಗೆ ಅಷ್ಟು ಮಾತ್ರ ವಿಚಾರ ಗೊತ್ತಿರುವಂಥದ್ದು ಆದರೆ ಮೈಸೂರಿಗೆ ಬಂದಂಥವನು ಎಲ್ಲಿ ವಾಸ ಇದ್ದ ಎಲ್ಲಿ ಸ್ಟೇ ಆಗ್ತಾಯಿದ್ದ ಮತ್ತು ಇಲ್ಲಿ ಯಾರ್ಯಾರ ಭೇಟಿ ಆಗ್ತಾ ಇದ್ದ ಅನ್ನುವಂಥ ಮಾಹಿತಿಗಳು ಪೋಷಕರಿಗೆ ಇಲ್ಲ ಖಂಡಿತವಾಗಲೂ ಕೂಡ ಅದು ಇರಲಿಕ್ಕೂ ಕೂಡ ಸಾಧ್ಯ ಇಲ್ಲ ಯಾಕೆಂದರೆ ಅವನು ಎಲ್ಲಿರ್ತಾನೆ ಏನು ಅಂತ ಅವನು ಮನೆಯವರ ಜೊತೆ ಹೇಳಿರ್ಲಿಕ್ಕೂ ಕೂಡ ಇಲ್ಲ ಯಾಕೆಂದರೆ ಅವರು ಹೇಳುವಂಥ ಪ್ರಕಾರವಾಗಿ ಮನೋರಂಜನೆ ನಮ್ಮ ಬಳಿಯಲ್ಲಿ ಅತಿಯಾಗಿ ಮಾತಾಡ್ತಾ ಇರಲಿಲ್ಲ ಅನ್ನುವಂಥದ್ದನ್ನು ತಿಳಿಸ್ತಾರೆ ಆದರೆ ಮೊನ್ನೆಯಿಂದಲೂ ಕೂಡ ಇದ್ದಂಥ ಪ್ರಶ್ನೆ ಏನು ಅಂದ್ರೆ ತಂದೆಯಿಂದನೂ ಅವನು ದುಡ್ಡನ್ನು ಪಡಿತಾ ಇರಲಿಲ್ಲ ಮನೋರಂಜನ್ ಅವನು ಕೂಡ ವೈಯಕ್ತಿಕವಾಗಿ ದುಡಿತಾ ಇರಲಿಲ್ಲ ಅನ್ನೋದಾದರೆ ಅವನಿಗೆ ಈ ಟ್ರಾವೆಲ್ ಅಲಯನ್ಸು ಅಥವಾ ಮತ್ತೊಂದು ಇವಿ ಇವಿ ಇವೆಲ್ಲದಕ್ಕೂ ದುಡ್ಡು ಎಲ್ಲಿಂದ ಬರ್ತಾಯಿತ್ತು ಅನ್ನೋಂಥದ್ದು ಕೂಡ ಬಹಳ ಮುಖ್ಯ ಆದರೆ ಅವರಿಗೆ ಮನೋರಂಜನ ಆರ್ಥಿಕ ಮೂಲದ ಬಗ್ಗೆ ಪೋಷಕರ ಬಳಿಯಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿಗಳಿಲ್ಲ ಮತ್ತು ಅವರೇ ಖುದ್ದಾಗಿ ಹೇಳ್ತಾ ಇದ್ದಂಥದ್ದು ಇವರೇನ ಅತಿಯಾಗಿ ಅವರಿಗೆ ದುಡ್ಡು ಕೂಡ ಕೊಡ್ತಾ ಇರಲಿಲ್ಲ ಅವನು ಇವರ ಬಳಿಯೂ ಕೂಡ ದುಡ್ಡು ಕೇಳಿರಲಿಲ್ಲ ಈ ಎಲ್ಲದರ ಇಲ್ಲದೆಯಲ್ಲಿ ಅವನಿಗೆ ಯಾರದೋ ಒಬ್ಬರ ಕಡೆಯಿಂದ ಫೀಡ್ ಫೀಡಾಗ್ತಾ ಇದ್ದಂಥದ್ದಂತೂ ಸ್ಪಷ್ಟ ಈ ದೃಷ್ಟಿಯಿಂದಲೇ ಪೊಲೀಸರು ಆತನ ಬ್ಯಾಂಕ್ ಖಾತೆ ಆತನ ಬ್ಯಾಂಕಿಗೆ ಬಂದಿರುವಂಥ ಅಮೌಂಟ್ ಯಾವುದು ಅನ್ನುವಂಥದ್ರ ಪರಿಶೀಲನೆಯನ್ನು ಕೂಡ ಈಗ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮೈ ಕ ಮೈಸೂರಿನಲ್ಲಿರುವಂಥ ಒಂದು ಬ್ಯಾಂಕಿನಲ್ಲಿ ಆತನ ಅಕೌಂಟ್ ಇತ್ತು ಅನ್ನುವಂಥದ್ದು ಈಗ ಆರಂಭಿಕವಾಗಿ ಸಿಕ್ಕಿರುವಂತಹ ಮಾಹಿತಿಗಳು ಹಾಗಾಗಿ ಅದರ ಪರಿಶೀಲನೆಯಲ್ಲೂ ಕೂಡ ಈಗ ಪೊಲೀಸರು ಇದ್ದಾರೆ ಈ ಆರ್ಥಿಕ ಮೂಲದ ಒಂದು ಎಳೆ ಸಿಕ್ಕಿಬಿಟ್ರೆ ಮಮತಾ ಅಲ್ಲಿಗೆ ಈತನ ಫೀಡಿಂಗಿಂದ ಯಾರ ಕಡೆಯಿಂದ ಆಗ್ತಾ ಇದೆ ಅನ್ನುವಂಥದ್ರ ಆಧಾರದ ಮೇಲೆ ಈ ಕೇಸಿನ ಇರುವೆ ಬೇರೆ ಹಂತಕ್ಕೆ ಹೋಗುತ್ತೆ ಮಮತಾ ಎಕ್ಸಾಕ್ಟ್ಲಿ